ವಿಜಯಪುರದ ಸಿದ್ದೇಶ್ವರ ಶ್ರೀಗಳ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರನ್ನ ಭೇಟಿ ಮಾಡಿ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಅದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಅವರು ಆದಷ್ಟು ಬೇಗ ಗುಣಮುಖರಾಗಲಿ ಅಂತ ವಿಶ್ವಾಸನ ತಿಳಿಸಿದ್ದಾರೆ ಆರೋಗ್ಯವನ್ನ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ವಿಚಾರಿಸಿದ್ದಾರೆ ವಿಜಯಪುರ ಜ್ಞಾನ ಯೋಗಾಶ್ರಮಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಶ್ರೀಗಳಿಗೆ ಚಿಕಿತ್ಸೆ ನೀಡುತ್ತಾ ಇರುವಂತ ವೈದ್ಯರ ತಂಡದ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ಶ್ರೀಗಳ ಆರೋಗ್ಯದ ಕುರಿತು ವಿಶೇಷ ಕಾಳಜಿನ ವಹಿಸುವುದಕ್ಕೆ ಸೂಚನೆಯನ್ನು ಕೂಡ ನೀಡಲಾಗಿದೆ ಸಿಎಂ ಬೊಮ್ಮಾಯಿಗೆ ಕೇಂದ್ರ ಸಚಿವ ಪ್ರಲಾದ್ ಜೋಶಿ ಕೂಡ ಸಾಥನ ನೀಡಿದ್ದಾರೆ ನಿನ್ನೆ ರಾತ್ರಿ 10:30 ರ ಸುಮಾರಿಗೆ ಆಶ್ರಮಕ್ಕೆ ಭೇಟಿ ನೀಡಿದ್ರು ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಅಮೂಲಕ ಸಿದ್ದೇಶ್ವರ ಶ್ರೀಗಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಸಿದ್ದೇಶ್ವರ ಶ್ರೀಗಳ ಆರೋಗ್ಯವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ವಿಚಾರಿಸಿದ್ದಾರೆ ಪ್ರಲಾದ್ ಜೋಶಿಗೆ ಕರೆ ಮಾಡಿ ಮಾಹಿತಿಯನ್ನ ಪಡೆದಿದ್ದಾರೆ ಪ್ರಧಾನಿ ಶ್ರೀಗಳು ಶೀಘ್ರ ಇವರು ಬರಿ 10 ಜರ್ಸಿ ಹಸುಗಳಿಂದ ವರ್ಷಕ್ಕೆ 18 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಕಲಿಬೇಕು ಅವರಿಂದ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಗುಣಮುಖರ ಆಗಲಿ ಅಂತ ಹಾರೈಸಿದ್ದಾರೆ ಸಿದ್ದೇಶ್ವರ ಶ್ರೀಗಳ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಆಶ್ರಮಕ್ಕೆ ಗಣ್ಯರು ಭೇಟಿಯನ್ನ ನೀಡಿ ಅವರ ಆರೋಗ್ಯವನ್ನು ವಿಚಾರಿಸ್ತಾ ಇದ್ದಾರೆ ಶ್ರೀಗಳನ್ನ ಕಾಣುವುದಕ್ಕೆ ಮಠಕ್ಕೆ ಸಾವಿರಾರು ಭಕ್ತರು ಕೂಡ ಧಾವಿಸ್ತಾ ಇದ್ದಾರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸಿದ್ದೇಶ್ವರ ಶ್ರೀಗಳ ಆರೋಗ್ಯವನ್ನು ವಿಚಾರಿಸುವುದಕ್ಕೆ ಅಲ್ಲಿ ಹೋಗಿದ್ರು ಶ್ರೀಗಳ ಆರೋಗ್ಯವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ವಿಚಾರಿಸಿದ್ದಾರೆ ಪ್ರಲಾದ್ ಜೋಶಿ ಅವರಿಗೆ ಕರೆಯನ್ನು ಮಾಡಿ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಶ್ರೀಗಳು ಶೀಘ್ರವಾಗಿ ಗುಣಮುಖರಾಗಲಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಏನು ವಿಶ್ವಾಸನ ತಿಳಿಸಿದ್ದಾರೆ ಸಿದ್ದೇಶ್ವರ ಶ್ರೀಗಳ ಅನಾರೋಗ್ಯದ ಹಿನ್ನೆಲೆ ಆಶ್ರಮಕ್ಕೆ ಗಣ್ಯರು ಕೂಡ ಭೇಟಿ ನೀಡ್ತಾ ಇದ್ದಾರೆ ಜೊತೆಗೆ ಭಕ್ತರು ಕೂಡ ಭೇಟಿಯನ್ನು ನೀಡ್ತಾ ಇದ್ದಾರೆ ಜ್ಞಾನ ಯೋಗಾಶ್ರಮದ ಮುಖ್ಯಸ್ಥರಾಗಿರುವಂತ ಬಸವಲಿಂಗ ಶ್ರೀಗಳೊಂದಿಗೆ ಸಿದ್ದೇಶ್ವರ ಶ್ರೀಗಳ ಆರೋಗ್ಯದ ಸ್ಥಿತಿಗತಿ ಬಗ್ಗೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ವಿಚಾರಿಸಿದ್ದಾರೆ ಆಶ್ರಮದ ಸಿದ್ದೇಶ್ವರ ಗುರುಗಳು ಆರೋಗ್ಯ ಕಳವಳಕಾರಿಯಾಗಿರೋದ್ರಿಂದ ನಾವು ಪ್ರಲ್ಹಾದ್ ಜೋಶಿ ಅವರು ಕಾರ್ಜೋಳವರು ಅರವಿಂದ್ ಎಲ್ಲದರು ಎಲ್ಲರೂ ನಾವು ಇವತ್ತು ಬಂದಿದ್ದೇವೆ ಕಳೆದ ಒಂದು ವಾರದಿಂದ ಅವರ ಆರೋಗ್ಯವನ್ನು ವಿಚಾರಿಸ್ಕೊಂಡೇ ಇದ್ವಿ ಪ್ರತಿ ದಿವಸ ಫೋನ್ ಮಾಡಿ ಅವರ ಆರೋಗ್ಯವನ್ನು ವಿಚಾರಿಸ್ತಾ ಇದ್ವಿ ಮೊನ್ನೆ ನಾನು ಫೋನ್ ಮಾಡಿದಾಗ ಮಾತಾಡೋಕ್ಕೆ ಪ್ರಯತ್ನ ಮಾಡಿದರು ಒಂದೆರಡು ಶಬ್ದ ಮಾತಾಡಿ ಮುಂದೆ ಮಾತಾಡೋಕ್ಕಾಗಲಿಲ್ಲ ಈ ಒಂದು ಸಮಾಚಾರವನ್ನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಗೊತ್ತಾಗಿ ಅವ್ರ ಹತ್ರ ಮಾತಾಡಬೇಕು ಅಂತ ಬಯಸಿ ಇವತ್ತು ಬೆಳಗ್ಗೆ ಪ್ರಲ್ಹಾದ್ ಜೋಶಿ ಅವ್ರಿಗೆ ಫೋನ್ ಮಾಡಿದರು ನಾವು ಇಲ್ಲಿ ಆ ಗುರುಗಳ ನಂಬರನ್ನೆಲ್ಲ ಕೊಟ್ಟಿದ್ವಿ ಮಧ್ಯಾಹ್ನ ಫೋನ್ ಮಾಡಿದಾಗ ಭಾಳಷ್ಟು ಜನ ಇದ್ದಿದ್ದರಿಂದ ಸರಿಯಾಗಿ ಮಾತಾಡೋಕ್ಕಾಗಲಿಲ್ಲ ಈಗ ಪ್ರಲ್ಹಾದ್ ಜೋಶಿ ಅವರು ತಮ್ಮ ಫೋನ್ನಿಂದ ಪ್ರಧಾನಮಂತ್ರಿಗಳಿಗೆ ಫೋನ್ ಮಾಡಿ ಅವರಿಗೆ ಕೊಟ್ಟಾಗ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್ ಭಾಸ್ಕರ್ ಸುನೀಲ್ ಈಗ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ ಸದ್ಯಕ್ಕೆ ಶ್ರೀಗಳ ಆರೋಗ್ಯ ಪರಿಸ್ಥಿತಿ ಹೇಗಿದೆ ಭಕ್ತರು ಕೂಡ ಭೇಟಿಯನ್ನು ನೀಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ ಸಿದ್ದೇಶ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಈಗ ಆಗಾಗಲೇ ಜ್ಞಾನ ಯೋಗಾಶ್ರಮದ ಅಲ್ಲಿಗೆ ಹೋಗಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಭೇಟಿ ಮಾಡಿ ಶ್ರೀಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಏನು ಚಿಕಿತ್ಸೆಯನ್ನು ನೀಡ್ತಾ ಇರುವಂತಹ ವೈದ್ಯರ ತಂಡದೊಂದಿಗೂ ಕೂಡ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಚರ್ಚೆಯನ್ನು ನಡೆಸಿದ್ದಾರೆ ಶ್ರೀಗಳ ಆರೋಗ್ಯದ ಕುರಿತು ವಿಶೇಷ ಕಾಳಜಿಯನ್ನು ವಹಿಸುವುದಕ್ಕೂ ಕೂಡ ಅವರು ಸೂಚಿಸಿದ್ದಾರೆ ಕೇಂದ್ರ ಸಚಿವ ಪ್ರಲ್ಹಾದ್ ಜೋಶಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಏನು ಮಾತನಾಡಿ ಶ್ರೀಗಳ ಆರೋಗ್ಯದ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದಾದ ನಂತರ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಮಾಧ್ಯಮದವರೊಂದಿಗೆ ಕೂಡ ಮಾತನಾಡಿದ್ದಾರೆ ಶ್ರೀಗಳನ್ನು ನೋಡುವುದಕ್ಕೆ ಹಲವು ಗಣ್ಯರು ಕೂಡ ಭೇಟಿ ನೀಡ್ತಾ ಇದ್ದಾರೆ ಜೊತೆಗೆ
ಅಭಿಮಾನಿ ಅಂದ್ರೆ ಭಕ್ತರು ಕೂಡ ಭೇಟಿ ನೀಡ್ತಾ ಇದ್ದಾರೆ. ಈಗ ಮತ್ತೆ ಕನೆಕ್ಟ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಸಿದ್ದೇಶ್. ಸಿದ್ದೇಶ್, ಈಗ ಸದ್ಯದ ಆರೋಗ್ಯ ಪರಿಸ್ಥಿತಿ ಹೇಗಿದೆ, ವೈದ್ಯರ ತಂಡ ಏನು ಹೇಳ್ತಾ ಇದೆ, ಜೊತೆಗೆ ಹಲವು ಗಣ್ಯರು ಹಾಗೆ ಭಕ್ತರು ಕೂಡ ಮಠಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ, ಏನ್ ಸಿಗ್ತಾ ಇದೆ ಮಾಹಿತಿ? ಖಂಡಿತವಾಗಲೂ ಇನ್ನ ಶ್ರೀ ಅಂತಂದ್ರೆ ವಿಜಯಪುರ ನಗರದ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಶ್ರೀಗಳ ಆರೋಗ್ಯದಲ್ಲಿ ಒಂದಿಷ್ಟು ಏರುಪೇರಾದಂತ ಪ್ರಯುಕ್ತವಾಗಿ ಪ್ರತಿದಿನ ಸಾಕಷ್ಟು ಜನ ಭಕ್ತಾದಿಗಳು ಜೊತೆಗೆ ಹಲವು ರಾಜಕಾರಣಿಗಳು ಸಹಿತ ಸಿದ್ದೇಶ್ವರ ಆಶ್ರಮಕ್ಕೆ ಭೇಟಿ ನೀಡುವ ಮೂಲಕ ಸಿದ್ದೇಶ್ವರ ಶ್ರೀಗಳ ಆರೋಗ್ಯವನ್ನು ವಿಚಾರಣೆ ಮಾಡ್ತಾ ಇರುವಂತದ್ದು. ಅದೇ ರೀತಿಯಾಗಿ ನಿನ್ನೆ ಕೂಡ ರಾಜ್ಯದ ಸಿಎಂ ಆದಂತ ಬಸವರಾಜ ಬೊಮ್ಮಾಯಿ ಅವರು ಹಾಗೂ ಕೇಂದ್ರ ಸಚಿವರಾದಂತ ಪ್ರಹ್ಲಾದ್ ಜೋಶಿ ಅವರು ಸಚಿವರಾದಂತ ಕೂಡ ನಿನ್ನೆ ತಡರಾತ್ರಿ ವಿಜಯಪುರ ನಗರದ ನ್ಯಾಯ ಯೋಗಾಶ್ರಮಕ್ಕೆ ಆಗಮಿಸುವ ಮೂಲಕ ಸಿದ್ದೇಶ್ವರ ಶ್ರೀಗಳನ್ನ ಭೇಟಿಯಾಗಿ ಅವರ ಆರೋಗ್ಯವನ್ನು ವಿಚಾರಿಸಿದ್ರು. ಸಿದ್ದೇಶ್ವರ ಶ್ರೀಗಳು ಇಡೀ ದೇಶ ವಿಶ್ವದಾದ್ಯಂತ ಕೂಡ ತಮ್ಮದೇ ಆದಂತ ಭಕ್ತ ಸಮೂಹವನ್ನು ಹೊಂದಿದ್ದಾರೆ. ಈ ಪ್ರಯುಕ್ತವಾಗಿ ಅವರ ಏನು ಸಿಂಪಲ್ ಆಗಿ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ಅಷ್ಟೊಂದು ಭಕ್ತಾದಿಗಳನ್ನ ಹೊಂದಿರುವಂತದ್ದು, ಪ್ರತಿದಿನ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಸಿದ್ದೇಶ್ವರ ಆಶ್ರಮಕ್ಕೆ ಜನರು ಕೂಡ ಆಗಮಿಸುವ ಮೂಲಕ ಸಿದ್ದೇಶ್ವರ ಶ್ರೀಗಳ ದರ್ಶನವನ್ನು ಪಡಿತಾ ಇದ್ದಾರೆ. ಆದ್ರೆ ಕಳೆದ ಕೆಲ ದಿನಗಳಿಂದ ಸಿದ್ದೇಶ್ವರ ಶ್ರೀಗಳ ಆರೋಗ್ಯದಲ್ಲಿ ಇನ್ನಷ್ಟು ಏರುಪೇರಾದ ಪ್ರಯತ್ನವಾಗಿ ಪ್ರತಿದಿನ ಸಚಿವರು ಶಾಸಕರನ್ನು ಸಾಕಷ್ಟು ಜನ ಆಗಮಿಸ್ತಾ ಇರುವಂತದ್ದು. ಆದ್ರೆ ನಿನ್ನೆ ಸ್ವತಃ ಸಿಎಂ ಅವರು ಕೂಡ ಆಗಮಿಸಿ ಸಿದ್ದೇಶ್ವರ ಶ್ರೀಗಳನ್ನ ಭೇಟಿ ಆದ್ರು. ಅಷ್ಟಿಲ್ಲದೆ ಕೇಂದ್ರ ಸಚಿವರಾದಂತ ಪ್ರಹ್ಲಾದ್ ಜೋಶಿ ಅವರು ನೇರವಾಗಿ ವಿಡಿಯೋ ಕಾಲ್ ಅನ್ನ ಮಾಡುವ ಮೂಲಕ ಪ್ರಧಾನಿ ಮೋದಿ ಅವರಿಗೆ ಕೂಡ ಸಿದ್ದೇಶ್ವರ ಶ್ರೀಗಳ ದರ್ಶನವನ್ನು ಕೂಡ ಮಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರು ಕೂಡ ಸಿದ್ದೇಶ್ವರ ಶ್ರೀಗಳಿಗೆ ಅವಶ್ಯಕವಿರುವಂತಹ ಎಲ್ಲಾ ರೀತಿಯಾದಂತಹ ಚಿಕಿತ್ಸೆ ವ್ಯವಸ್ಥೆಯನ್ನ ಕೂಡ ಮಾಡಿ ಎಂಬ ಮಾತನ್ನು ಕೂಡ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಮುಂದೆ ಹೇಳಿದ್ದಾರಂತೆ. ಈ ಸಂದರ್ಭದಲ್ಲಿ ಸಿದ್ದೇಶ್ವರ ಶ್ರೀಗಳಿಗೆ ಈ ಮಾತನ್ನ ಜೋಶಿ ಅವರು ಹೇಳಿರುವಂತಹ ಸಂದರ್ಭದಲ್ಲಿ ಸಿದ್ದೇಶ್ವರ ಶ್ರೀಗಳು ಕೈ ಮುಗಿದಿದ್ದಾರೆ ಎಂಬುದು ಜೋಶಿ ಅವರ ಮಾತು. ಅಂದ್ರೆ ನಮ್ಗೆ ಚಿಕಿತ್ಸೆ ಬೇಡ, ನಾನು ಇಲ್ಲೇ ಆರಾಮವಾಗಿರ್ತೇ, ತನ್ನಷ್ಟಕ್ಕೆ ತಾನೇ ಆರಾಮವಾಗ್ಬೇಕು ಅನ್ನೋದು ಸಿದ್ದೇಶ್ವರ ಶ್ರೀಗಳು ಮೊದಲಿಂದ ಕೂಡ ಈ ರೀತಿ ನಡ್ಕೊಂಡು ಬಂದಿರುವಂತದ್ದು. ಅಂದ್ರೆ ಅವ್ರು ಯಾವುದೇ ರೀತಿಯಾದಂತಹ ಆಸ್ಪತ್ರೆಗೆ ಹೋಗೋದಾಗ್ಲಿ, ಚಿಕಿತ್ಸೆ ಪಡೆಯೋದಾಗ್ಲಿ, ಅದಕ್ಕೆ ಮುಂದಾಗಲ್ಲ, ಅದು ಯಾವುದೇ ಡಿಸೀಸ್ ಕಡಿಮೆ ಆಗ್ಬೇಕಂದ್ರೆ ಅದು ನ್ಯಾಚುರಲ್ ಆಗಿ ಆರಾಮವಾಗಿ ಕಡಿಮೆ ಆಗ್ಬೇಕು ಅನ್ನೋದು ಸಿದ್ದೇಶ್ವರ ಶ್ರೀಗಳದ್ದು. ಈ ಪ್ರಯುಕ್ತವಾಗಿ ಈಗಾಗಲೇ ಮಠದಲ್ಲೇ ಕೂಡ ಅಂದ್ರೆ ಧ್ಯಾನ ಯೋಗಾಶ್ರಮದ ಆವರಣದಲ್ಲೇ ಕೂಡ ಅವ್ರಿಗೆ ಒಂದು ಪ್ರತ್ಯೇಕವಾದ ಬೆಡ್ ವ್ಯವಸ್ಥೆಯನ್ನು ಕೂಡ ಮಾಡಿ ವಿಜಯಪುರ ನಗರದ ಖ್ಯಾತ ಬಿಎಲ್ಡಿ ಆಸ್ಪತ್ರೆ ಮೂರು ತಜ್ಞ ವೈದ್ಯರು ನಿರಂತರವಾಗಿ ಸಿದ್ದೇಶ್ವರ ಶ್ರೀಗಳಿಗೆ ಟ್ರೀಟ್ಮೆಂಟ್ ಅನ್ನ ನೀಡ್ತಾ ಇದ್ರೆ ದಿನದಿಂದ ದಿನಕ್ಕೆ ಆರೋಗ್ಯದಲ್ಲಿ ಒಂದಿಷ್ಟು ಚೇತರಿಕೆ ಕೂಡ ಕಾಣ್ತಾ ಇದೆ ಎಂಬುದು ಕೂಡ ವೈದ್ಯರ ಮಾತಾಗಿರುವಂತದ್ದು. ಲೀನಾ ಶ್ರೀ, ಥ್ಯಾಂಕ್ ಯು. ಸುನಿಲ್, ಇವರು ಬರೀ 10 ಜರ್ಸಿ ಹಸುಗಳಿಂದ ವರ್ಷಕ್ಕೆ 18 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಕಲಿಬೇಕಾ ಅವರಿಂದ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.